ಶ್ರೀಯಾನ್ ಚಾನ್ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸತಕ್ಕಂತ ಸುದ್ದಿ, ಬಿಜೆಪಿ ಮಾಡ್ತಾ ಇರತಕ್ಕಂತ ಹೊಸ ಪಾಲಿಟಿಕ್ಸ್, ಅದು ರೌಡಿ ಪಾಲಿಟಿಕ್ಸ್. ಅಂದ್ರೆ ಒಂದು ರೌಡಿ ರಾಜ್ಯ, ಹಿಂದೆ ಬಿಜೆಪಿ ಮಾಡ್ತೀವಿ ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಿ ಹೇಳಿ ಹೊರಟಿದ್ರು. ರಾಮ ಮಂದಿರವನ್ನ ಕಟ್ತೀವಿ, ರಾಮರಾಜ್ಯವನ್ನ ಮಾಡ್ತೀವಿ ಅಂತ ಹೇಳಿ, ಈಗ ಬಿಜೆಪಿ ಪಕ್ಷ ರೌಡಿಗಳನ್ನ ಇಟ್ಕೊಂಡು ರೌಡಿ ರಾಜ್ಯವನ್ನ ಮಾಡಕ್ ಹೊರಟಿದ್ಯಾ ಅನ್ನೋ ಅನುಮಾನ ಕೂಡ ಕಾಡಕ್ ಶುರುವಾಗಿದೆ. ಈಗಾಗಲೇ ನೀವು ಎಲ್ಲಾ ಮಾಧ್ಯಮಗಳು ನೋಡಿರ್ತೀವಿ ಕೂಡ. ಇಲ್ಲಿ ಪ್ರಮುಖವಾಗಿ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡ್ತಾ ಇರತಕ್ಕಂತ ವಿಷಯ, ಆ ಹಿನ್ನೆಲೆಯಲ್ಲೇ ನಾವು ಮುಖ್ಯವಾಗಿ ನೋಡಿದ್ರೆ, ಯಾಕೆ ರಾಜಕೀಯ ಪಕ್ಷಗಳಿಗೆ ಆ ಒಂದು ಹಿನ್ನೆಲೆ ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ, ಇದುವರೆಗೂ ಸಹ ಬಿಜೆಪಿ ಪಕ್ಷ, ಕೇಡರ್ ಪಕ್ಷ, RSS ಪಕ್ಷ, ಮತ್ತೆ ಅದೇ ನರೇಂದ್ರ ಮೋದಿ ಅವರ ನಾಯಕತ್ವ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವ ಇದೆ, ಈ ತರ ಎಲ್ಲ ಹೇಳಿಕೆಗಳನ್ನ ಕೊಟ್ಕೊಂಡು ತಾವು ಶಿಸ್ತಿನ ಪಕ್ಷ, ಕೇಡರ್ ಪಕ್ಷ ಅಂತ ಹೇಳ್ತಾ ಇದ್ದಂತಹ ಒಂದು ಬಿಜೆಪಿ ಪಕ್ಷ, ಈಗ ಅಲ್ಲಿ ಮುಖ್ಯವಾಗಿ ರೌಡಿಗಳನ್ನ, ರೌಡಿ ರಾಜಕೀಯವನ್ನ ಮಾಡಿಕೊಳ್ತಿದ್ದಾರೆ. ಯಾಕೆ ಈ ರೌಡಿ ರಾಜಕೀಯ ಮಾಡಿಕೊಳ್ತಿದ್ದಾರೆ? ಯಾಕೆಂದ್ರೆ ಈಗಾಗಲೇ ಹಲವಾರು ಸಮೀಕ್ಷೆಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಹಿನ್ನಡೆ ಉಂಟಾಗಿದೆ, ಮತ್ತು ಈ ಬಾರಿ ಆಡಳಿತ ವಿರೋಧಿ ಅಲೆ ಇರೋದ್ರಿಂದ, ಜೊತೆಗೆ ಹಲವಾರು ಕಾರಣಗಳು, ಸೋ ಮೆನಿ ಫ್ಯಾಕ್ಟರ್ಸ್ ಬಿಜೆಪಿ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ, ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ, ಕೆಲವು ಕ್ಷೇತ್ರಗಳ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಈಗ ಬಿಜೆಪಿ ಪಕ್ಷ ಹಿಡಿತಕ್ಕಂತ ಹೊಸ ತಂತ್ರ ರೌಡಿ ರಾಜಕೀಯ. ಈ ರೌಡಿ ರಾಜಕೀಯದ ಮೂಲಕ ರೌಡಿ ರಾಜ್ಯವನ್ನ ನಿರ್ಮಾಣ ಮಾಡಕ್ ಹೊರಟಿದೆ ಅಂತ ಅನುಮಾನ ಕೂಡ ಬರ್ತದೆ. ಹಿಂದೆ ನಾವು ಸಿನಿಮಾಗಳು 70-80 ದಶಕದ ಸಿನಿಮಾಗಳಲ್ಲಿ ನಾವು ನೋಡ್ತಿದ್ದೋ, ಒಬ್ಬ ಪೊಲಿಟಿಷಿಯನ್ ಪಕ್ಕ ರೌಡಿ ಕುತ್ಕೊಂಡು ಅವನಿಗೆ ಹಾರ ಹಾಕೋದು, ಅವ್ನಿಗೆ ಸನ್ಮಾನ ಮಾಡೋದು, ಅವನ ಕರೆದು ಸಮಾವೇಶಗಳನ್ನ ಮಾಡೋದು, ಇವೆಲ್ಲವನ್ನು ಕೂಡ ನಾವು ನೋಡಿದ್ದು. ಆದ್ರೆ ಇವತ್ತು ಈ 2-3 ದಿನಗಳಲ್ಲಿ ನಾವು ನಿಜವಾಗಿ ನೇರವಾಗಿ ನಾವು ಲೈವ್ ಶೋಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ರೌಡಿಗಳು ಅವರನ್ನ ಪಕ್ಕ ಕೂರಿಸ್ಕೊಂಡು ಸಂಸದರು, ಶಾಸಕರು, ಮಂತ್ರಿಗಳು ಎಲ್ಲರೂ ಕೂಡ ಅವರಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಾರೆ, ಅವರಿಂದ ಹಾರ ಹಾಕ್ಸ್ಕೋತಾ ಇದ್ದಾರೆ, ಮತ್ತೆ ಇನ್ನೊಂದು ದುರಂತ ಅಂದ್ರೆ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ, ಇನ್ನೂ ಒಂದು ದುರಂತ ಅಂದ್ರೆ ಅವ್ರು ಯಾರು ನಮಗ್ ಗೊತ್ತೇ ಇಲ್ಲ, ಅವ್ರು ಕರೆದ್ರು ನಾವು ಹೋದೆ ಅಂತ ಹೇಳಿ ಅಡ್ನಾಡಿ ಹೇಳಿಕೆಗಳನ್ನ, ಮತ್ತೆ ಎಂತದು ಅನುಕೂಲ ಸಿಂಧು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ರಾಜಕಾರಣಿಗಳು, ಅದರಲ್ಲೂ ಬಿಜೆಪಿ ರಾಜಕಾರಣಿಗಳು. ಸ್ವತಃ ಮುಖ್ಯಮಂತ್ರಿಗಳೇ ಈ ಒಂದು ನಡೆಯನ್ನ ಸಮರ್ಥಿಸ್ಕೊಂಡ್ರು, ಆ ಸಮರ್ಥಿಸ್ಕೊಂಡಿದ್ದಕ್ಕೆ ಅವರು ಕೊಟ್ಟಂತ ಕಾರಣ ಕಾಂಗ್ರೆಸ್ ಪಕ್ಷದಲ್ಲಿರುವ ರೌಡಿ ಶೀಟ್ರುಗಳು ಅಂತ ಕೂಡ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಏನ್ ಮಾಡಿತ್ತು ಅಥವಾ ಮಾಡಿರ್ಲಿಲ್ಲ ಅನ್ನೋದು ಸೆಕೆಂಡ್ರಿ, ಆದ್ರೆ ನೀವು ಈಗ ಯಾವ ಮಾದರಿಯನ್ನ ಹಾಕಕ್ ಹೊರಟಿದ್ದೀರಾ, ಯಾವ ದಾರಿಯಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳಕ್ ಹೊರಟಿದ್ದೀರಾ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏನು 70-80 ದಶಕದಲ್ಲಿ ನಾವು ಕೇಳಿದ್ದಂತಹ ರೌಡಿ ಎಲಿಮೆಂಟ್ಸ್ ಹೇಗೆ ವಿಜೃಂಭಿಸಿತ್ತು ರಾಜಕೀಯದಲ್ಲಿ, ಹೇಗೆ ರಾಜಕೀಯ ಕಂಟ್ರೋಲ್ ಮಾಡ್ತಾ ಇತ್ತು, ಈಗ ಅದೇ ಒಂದು ಕಂಟ್ರೋಲ್ ಕೊಡೋದಕ್ಕೆ ಬಿಜೆಪಿ ಪಕ್ಷ ಮುಂದಾಗಿದೆ ಅನ್ನೋದು ಕೂಡ ಇಲ್ಲಿ ನಾವು ಬಹಳ ಚರ್ಚಿತ ವಿಷಯ. ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದಾರೆ, ಎಲ್ಲ ನಿವೃತ್ತ ಅಧಿಕಾರಿಗಳು ಕೂಡ ಎಲ್ಲ ಚಾನಲ್ ಕೂಡ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಇದು ಬಹಳ ದುರಂತ, ಇಂಥ ಒಂದು ಪರಿಸ್ಥಿತಿ ಬರಬೇಕಾಗಿತ್ತ ಬಿಜೆಪಿ ಪಕ್ಷಕ್ಕೆ? ಬಿಜೆಪಿ ಕೇಡರ್ ಪಕ್ಷ, ನರೇಂದ್ರ ಮೋದಿ ಅಂತಹ ಉದಾತ್ತ ನಾಯಕ, ವಿಶ್ವಗುರು ನಾಯಕತ್ವನ ಇದೆ ಅಂತಹ ನಾಯಕತ್ವ ಇರತಕ್ಕಂಥ ಪಕ್ಷಕ್ಕೆ ಈ ರೌಡಿಗಳ ಒಂದು ಗೆಲುವು, ರೌಡಿಗಳ ಒಂದು ಸಹವಾಸ ಬೇಕೇ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ತಾರೆ. ರಾಜಕಾರಣಿಗಳ ಪಕ್ಕ ರೌಡಿಗಳು ಕೂತ್ಕೊಂಡಿದ್ದಾಗ ಪೊಲೀಸರು ಅವರನ್ನ ಬಂಧಿಸೋದಕ್ಕೆ ಸಾಧ್ಯ ಇಲ್ವೇ, ಅವ್ರಿಗೆ ಬಂಧಿಸೋದಕ್ಕೆ ಆಗಲ್ವೇ ಅನ್ನು ಕೂಡ ನಾವು ಇಲ್ಲಿ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದದ್ದು ಸ್ವತಃ ಮುಖ್ಯಮಂತ್ರಿಗಳು, ಆದ್ರೆ ಅವರು ಸಮರ್ಥಿಸ್ಕೊತಾರೆ ಅದನ್ನ. ಏನು ಬಿಜೆಪಿ ಪಕ್ಷದಲ್ಲಿಲ್ವಾ ರೌಡಿ ಶೀಟ್ರಗಳು ಅಂತ ಕೂಡ ಹೇಳ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ಈ 2-3 ದಿನಗಳಿಂದ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು ಮಂಡ್ಯದಲ್ಲಿ ಬಿಜೆಪಿ ಸೇರ್ಪಡೆ ಆಗಿರ್ತಕ್ಕಂಥ ಫೈಟರ್ ರವಿ. ಈ ಫೈಟರ್ ರವಿಯನ್ನ ಬಿಜೆಪಿ ಪಕ್ಷಕ್ಕೆ ಕರೆಸಿದ್ದು, ಕರ್ಕೊಂಡು ಬಂದಿದ್ದು ಸ್ವತಃ ಸಚಿವ ಅಶ್ವಥ್ ನಾರಾಯಣ್. ಇವರು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಒಂದು ರೇಸ್ ನಲ್ಲಿದ್ದಾರೆ. ಇವರು ಈಗ ಮಂಡ್ಯ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಅಧಿಕಾರನ ಹಿಡಿಯಕ್ಕೋಸ್ಕರ ಫೈಟರ್ ರವಿಯನ್ನ ಮುಂದಿಟ್ಕೊಂಡಿದ್ದಾರೆ. ಅಲ್ಲಿ ಗಲಾಟೆ ಎಬ್ಸೋದಕ್ಕೆ ಅದನ್ನೇ ವಿರೋಧ ಪಕ್ಷದ ನಾಯಕ ಕುಮಾರಸ್ವಾಮಿ ಅವ್ರು ಹೇಳಿದ್ರು, ಏನು ತಲೆ ಒಡೆದವರು, ಕೊಲೆ ಮಾಡಿದವ್ರನ್ನ ಬಿಜೆಪಿ ಪಕ್ಷ ಕರ್ಕೊ ಬರ್ತಾ ಇದೆ ಅಂತ ಹೇಳಿ. ಫೈಟರ್ ರವಿ
ಅವರನ್ನ ಅವ್ರಿಗೆ ಕುತ್ತಿಗೆಗೆ ಕೇಸರಿ ಶಾಲನ್ನು ಹಾಕಿ ಬಿಜೆಪಿ ಬಾವುಟನ ಕೊಟ್ಟು ಅಶ್ವತ್ಥ ನಾರಾಯಣ ಬರ್ಮಾಡ್ಕೊಳ್ತಾರೆ. ಹಾಗೆ ರವಿಕುಮಾರ್ ಏನು ವಕ್ತಾರ ಇದ್ದಾರೆ ಎಮ್ ಎಲ್ ಸಿ, ಅವರು ಅವರನ್ನ ಬರ್ಮಾಡ್ಕೊಳ್ತಾರೆ. ಮತ್ತೆ ಇವತ್ತು ಯಾವುದೋ ಒಂದು ಚಾನೆಲ್ ಕುತ್ಕೊಂಡು ತಪ್ಪಾಯಿತು, ಏನೋ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ, ಒಂದು ಸಣ್ಣ ವಿಚಾರ ಅಂತ ಹೇಳ್ತಾರೆ, ಸಮರ್ಥಿಸ್ಕೋತಾರೆ. ಅಂದ್ರೆ ಎಲುಬಿಲ್ಲದ ನಾಯಕರು, ಎಲುಬಿಲ್ಲದ ನಾಯಕರುಗಳು, ಎಲುಬಿಲ್ಲದ ಮಾತುಗಳು, ಮತ್ತು ಅವರ ಮಾತಿನ ಮೇಲೆ ಹಿಡಿತವೇ ಇಲ್ಲ. ಒಂದ್ಸಲ ತಪ್ಪೇನು ಅವರು ಕಾನೂನು ಶಿಕ್ಷೆ ಆಗ್ಬಿಟ್ಟಿದೆಯೋ ಹಾಗೆ ಹೀಗೆ ಅಂತ ಹೇಳಿ ಹೇಳಿಕೆಗಳನ್ನ ಕೊಡ್ತಾರೆ. ಅನುಕೂಲ ಸಿಂಧು ಹೇಳಿಕೆಗಳನ್ನ ಕೊಟ್ಟು ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಕೊನೆಗೆ ಯಾರೋ ಒಬ್ರು ನನಗೆ ದಾರಿ ಹೋಕರು ಕೇಳಿದೆ, ಅಯ್ಯೋ ಅವ್ರಿಗೆ ಅವಕಾಶ ಸಿಗಬಾರ್ದಾ ಅಂತ ಹೇಳ್ತಾರೆ ಬಿಜೆಪಿ, ಏನ್ ಮಾಡೋಕ್ಕಾಗುತ್ತೆ ಅನ್ನೋ ಉಡಾಫೆ ಮಾತುಗಳನ್ನು ಕೂಡ ಜನರ ಬಾಯಿಂದ ಹೇಳಿಸ್ತಕ್ಕಂತ ಪ್ರಯತ್ನಗಳು ಕೂಡ ನಡೀತಾರೆ. ಅಂದ್ರೆ ಮಂಡ್ಯದಲ್ಲಿ ಫೈಟರ್ ರವಿ, ಬೆಂಗಳೂರಿನ ಚಾಮರಾಜಪೇಟೆ ಸೈಲೆಂಟ್ ಸುನಿಲ, ಹಾಗೆ ಎಚ್ ಡಿ ಕೋಟೆಯಲ್ಲಿ ಬೆತ್ತನಗೆರೆ ಶಂಕರ. 2011ರಲ್ಲಿ ಈತ ಏನು ಬೆತ್ತನಗೆರೆ ಸೀನ್ ಮೇಲೆ ದಾಳಿ ಮಾಡಿದ್ದ ಜೈಲಲ್ಲಿ ಒಂದು ಪಿಸ್ತೂಲ್ ಇಟ್ಕೊಂಡು, ಅದನ್ನ ನಾನು ವರದಿ ಕೂಡ ಮಾಡಿದ್ದೆ, ನಾನು ಅದನ್ನ ಜೈಲಲ್ಲಿ ಮಾತಾಡಿಸಿದ್ದೆ ಕೂಡ. ಈ ಒಂದು ಬೆತ್ತನಗೆರೆ ಶಂಕರ ಈಗ ಶಂಕರೇಗೌಡ ಅಂತೇಳಿ ಹೆಸರು ಹೇಳ್ಕೊಂಡು ಆತ ಎಚ್ ಡಿ ಕೋಟೆಯಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾನೆ. ಈ ಸಮಾಜ ಸೇವಕ ಮುಖ್ಯವಾಗಿ ಏನ್ ಆಶ್ಚರ್ಯ ಅಂದ್ರೆ ಸುತ್ತೂರು ಮಠಾಧೀಶರು, ಹಾಗೆ ಎಂಥದ್ದು ಒಕ್ಕಲಿಗ ಮಠಾಧೀಶರು, ಇವರೆಲ್ಲರನ್ನ ಹೋಗಿ ಆಶೀರ್ವಾದ ತೆಗೆದುಕೊಂಡು ಅವ್ರ ಜೊತೆ ಫೋಟೋ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಬಿಜೆಪಿ ಎಲ್ಲಾ ರಾಜಕಾರಣಿಗಳು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಈಶ್ವರಪ್ಪ, ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ, ಇವರೆಲ್ಲರ ಪಕ್ಕದಲ್ಲಿ ಈತ ಇದ್ದಾನೆ ಬೆತ್ತನಗೆರೆ ಶಂಕರ. ಆತ ಹೆಸರನ್ನ ಅಲ್ಲಿ ಬದಲಾಯಿಸ್ಕೊಂಡಿದ್ದಾನೆ, ಎಚ್ ಡಿ ಕೋಟೆಯಲ್ಲಿ ಶಂಕರೇಗೌಡ ಅಂತ ಹೇಳಿ ಬದಲಾಯಿಸ್ಕೊಂಡಿದ್ದಾನೆ. ನಾನೀಗ ಈಗ ತಾನೇ ಸ್ವಲ್ಪ ಈ ಕಾರ್ಯಕ್ರಮ ಮಾಡಕ್ ಮುಂಚೆ ನಾನು ಒಬ್ಬ ಕಾರ್ಯಕರ್ತರನ್ನ ನಾನು ಮಾತನಾಡಿಸ್ತೇನೆ, ಏನು ಬಿಜೆಪಿಯಲ್ಲಿ ಯಾರು ಕ್ಯಾಂಡಿಡೇಟೇ ಇಲ್ಲ ಅಲ್ಲಿ ಎಚ್ ಡಿ ಕೋಟೆ, ಅದಕ್ಕೆ ಈತ ಬಂದು ನಿಂತ್ಕೊಂಡು ಇಲ್ಲಿ ನಾನೇ ಕ್ಯಾಂಡಿಡೇಟ್ ಅಂತೇಳಿ ಅದು ಇದು ಅವ್ರಿಗೆ ದುಡ್ಡು ಗಿಡ್ ಕೊಟ್ಟು ಸೇವೆ ಮಾಡ್ತೀನಿ ಅಂತ ಹೇಳಿ ಓಡಾಡ್ಕೊಂಡು ಟಿಕೆಟ್ಗೆ ಕೇಳ್ತಾ ಇದ್ದಾನೆ, ಗೊತ್ತಿಲ್ಲ ಏನಾಗುತ್ತೋ ಅಂತ ಹೇಳ್ತಾರೆ. ಅಂದ್ರೆ ಆಲ್ರೆಡಿ ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗಳಿಲ್ವೋ ಈ ಬಿಜೆಪಿ ಪಕ್ಷಕ್ಕೆ ಅಲ್ಲಿ ರೌಡಿ ಎಲಿಮೆಂಟ್ಸ್ ಗಳನ್ನು ನಿಲ್ಲಿಸಿ, ಸಮಾಜವನ್ನು ಹೆದರಿಸಿ, ಸಮಾಜವನ್ನು ಬೆದರಿಸಿ, ಜನಸಾಮಾನ್ಯರನ್ನು ಹೆದರಿಸಿ, ಜನಸಾಮಾನ್ಯರಿಗೆ ಜೀವ ಭಯಕ್ಕೆ ತರಿಸಿ ಅವರನ್ನ ಮತ ಹಾಕಿಸುವಂತಹ ಪ್ರಯತ್ನವನ್ನ ಈ ರೌಡಿ ಎಲಿಮೆಂಟ್ಸ್ ಗಳ ಮೂಲಕ ಮಾಡಿಕೊಟ್ಟಿದೆ ಬಿಜೆಪಿ. ಇದನ್ನ ಬಹಿರಂಗವಾಗಿ ಯಾರು ಕೂಡ ಬೇಕಾದ್ರೆ ಹೇಳ್ಬೋದು. ಮತ್ತು ಇಂತಹ ಒಂದು ರೌಡಿ ರಾಜ್ಯ ನಿರ್ಮಾಣ ಮಾಡೋದಕ್ಕೆ ಪೊಲೀಸ್ ವ್ಯವಸ್ಥೆ ಯಾಕೆ, ನ್ಯಾಯಾಲಯ ಯಾಕೆ, ಸ್ವತಃ ಸರ್ಕಾರ ಯಾಕೆ? ಕೇವಲ ರೌಡಿಗಳನ್ನ ಬಿಟ್ಕೊಂಡು, ರೌಡಿಗಳನ್ನ ಇಟ್ಕೊಂಡು ಏನು 70-80ದ ದಶಕದ ಸಿನಿಮಾಗಳಂತೆ ರಾಜಕೀಯವನ್ನೇ ಮಾಡೋದಾದ್ರೆ ಇದೊಂದು ರಾವಣ ರಾಜ್ಯ ಆಗುತ್ತಾ ಅಂತ ಕೂಡ ನಾವು ಇಲ್ಲಿ ಪ್ರಶ್ನೆ ಮಾಡ್ಕೊಳ್ತೀವಿ. ರಾವಣ ರಾಜ್ಯ ಅಂತ ಹೇಳಿ ಏನು ಸಿನಿಮಾವನ್ನ ನೋಡಿದ್ದ ಅವತ್ತು, ಇವತ್ತು ಅದು ಇಂತಹ ಡಿಜಿಟಲ್ ಯುಗದಲ್ಲಿ ಇಂತಹ ಒಂದು ಇಂಥದ್ದು ವಿಶ್ವಗುರು ನಾಯಕ ನರೇಂದ್ರ ಮೋದಿ ಅಂತಹ ನೇತೃತ್ವದ ಬಿಜೆಪಿ ಪಕ್ಷ ಇಂತಹ ಒಂದು ರೌಡಿ ಎಲಿಮೆಂಟ್ಸ್ ಗಳನ್ನ ರಾಜಕೀಯಕ್ಕೆ ಏನು ರೆಡ್ ಕಾರ್ಪೆಟ್ ಹಾಸಿ ಕರ್ಕೊಂಡ್ಬರುತ್ತೆ. ಮತ್ತೆ ಅವರನ್ನ ಭಕ್ತಲ್ಲಿ ಕೂರಿಸ್ಕೋತಾರೆ, ಯಾರ್ಯಾರು ಭಕ್ತಲ್ಲಿ ಕೂತ್ಕೋತಾರೆ ನೋಡಿ, ಸಂಸದ ಪಿ ಸಿ ಮೋಹನ್, ಸಚಿವ ಅಶ್ವಥ್ ನಾರಾಯಣ್, ರಾಷ್ಟ್ರೀಯ ಬಿಜೆಪಿ ಯುವ ಅಧ್ಯಕ್ಷ ತೇಜಸ್ವಿ ಸೂರ್ಯ, ಶಾಸಕ ಉದಯ ಗರುಡಾಚಾರ್, ಇವರು ಉದಯ ಗರುಡಾಚಾರ್ ಪೊಲೀಸ್ ಕಮಿಷನ್ ಆಗಿದ್ದಂತಹ ಡಿಜಿ ಆಗಿದ್ದಂತಹ ಗರುಡಾಚಾರ್ ಅವರ ಮಗ, ಇವರು ಅವ್ರ ಪಕ್ಕದಲ್ಲಿ ಕೂತ್ಕೋತಾರೆ, ಅವ್ರಿಗೆ ಹಾರ ಹಾಕ್ತಾರೆ, ಸೈಲೆಂಟ್ ಸುನಿ ಸನ್ಮಾನ ಮಾಡ್ತಾರೆ. ಸೈಲೆಂಟ್ ಸುನಿಲ್ ಬೆಂಗಳೂರಲ್ಲಿ ನಡೆಸಿರ್ತಕ್ಕಂತ ಕೊಲೆ ಅಕ್ರಮಗಳು ದಂಗೆಗಳು ಒಂದೇ ಎರಡೇ ಎಷ್ಟೊಂದು ಜೋಡಿ ಕೊಲೆಗಳು. ಇವರು ಸೈಲೆಂಟ್ ಸುನಿಲ್ನ ಕರ್ಕೊಂಡ್ ಬರ್ತಾ ಇರೋದೇ ಚಾಮರಾಜಪೇಟೆ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ಕೊಂಡು, ಬೆತ್ತನಗೆರೆ ಶಂಕರ ಎಚ್ ಡಿ ಕೋಟೆ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ಕೊಂಡು, ಫೈಟರ್ ರವಿ ಮಂಡ್ಯ ಭಾಗದಲ್ಲಿ ದಂಗೆ ಏಳ್ಸೋದಕ್ಕೆ. ನೋಡಿ ಹೇಗಿದೆ ರೌಡಿ ರಾಜಕೀಯ, ರೌಡಿ ರಾಜ್ಯ. ಇದಕ್ಕೆ ಸ್ವತಃ ಸಪೋರ್ಟ್ ಮಾಡೋದು ಮುಖ್ಯಮಂತ್ರಿಗಳು, ಗೃಹ ಸಚಿವರು ನನಗೇನು ಗೊತ್ತಿಲ್ಲ ವರದಿ ತರಿಸ್ಕೋತೀನಿ ಹೇಳ್ತಾರೆ, ಅಶ್ವಥ್ ನಾರಾಯಣ್ ತಪ್ಪೇನು ಅಂತ ಕೇಳ್ತಾರೆ, ತೇಜಸ್ವಿ ಸೂರ್ಯ ಮಾತಾಡಲ್ಲ, ಗರುಡಾಚಾರ್ ನನಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ ಹೇಳ್ತಾರೆ. ಅವು ಸುನೀಲ ಅಂತ ನನ್ನ ಫ್ರೆಂಡು, ಅವರು ಬಹಳ ಫ್ರೆಂಡು,
ಆದ್ರೆ ಅವರು ಸೈಲೆನ್ಸ್ ಇಂಜಿನಿಯರ್ ಅಂತ ನಂಗೆ ಗೊತ್ತಿಲ್ಲ. ಮುಗ್ದ್ರು, ಅವ್ರ ತಂದೆ ಪೊಲೀಸ್ ಕಮಿಷನರ್ ಆಗಿದ್ರು. ಗರುಡಾಚಾರ್ಯ ಆಮೇಲೆ ಕೇಳ್ತಾರೆ ಮುಖ್ಯಮಂತ್ರಿಗಳು, ನಿಮ್ಮಲ್ಲಿ ಎಷ್ಟು ಜನ ಇದೆ ಲೆಕ್ಕ ಹಾಕೊಳ್ಳಿ ಅಂತ ಹೇಳಿ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ. ಅಂದ್ರೆ ನಿಮ್ಮಲ್ಲಿ ಇದ್ರೆ ನಮ್ಮಲ್ಲಿ ಇರಬೇಕು, ನೀವು ಮಾಡ್ರೆ ನಾವು ಮಾಡಬೇಕು. ಇದು ಈ ಹೊಸ ರಾಜಕೀಯ, ಹೊಸ ವರ್ಷೆ. ಅನುಕೂಲ ಸಿಂಧು ಹೇಳಿಕೆ, ಅನುಕೂಲ ಸಿಂಧು ಹೇಳಿಕೆಗಳನ್ನು ಕೊಡ್ತಾ ಬಿಜೆಪಿ ಪಕ್ಷ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸ್ತಾ, ಕಾಂಗ್ರೆಸ್ ಮಾಡಿದಂತಹ ನಾ ತಪ್ಪು ನಾನು ಮಾಡ್ತೀನಿ, ನಾನು ಯಾಕೆ ರೌಡಿ ರಾಜ್ಯ ಮಾಡಬಾರ್ದು, ರೌಡಿಗಳು ಇಟ್ಕೊಂಡು ಯಾಕೆ ರಾಜಕೀಯ ಮಾಡಬಾರ್ದು ಅಂತ ಕೂಡ ಪ್ರಶ್ನೆಗಳನ್ನು ಕೇಳಿಕೊಟ್ಟಿದೆ. ಆದರೆ ಇಲ್ಲಿ ಇನ್ನೊಂದು ತಂತ್ರಗಾರಿಕೆಯನ್ನು ಬಳಸ್ತಾ ಇದ್ದಾರೆ. ಈಗ ಎಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ದೊಡ್ಡ ಒಂದು ತಿರುಗೇಟು ಬೀಳಿತು ಮತ್ತು ಚಾನೆಲ್ಗಳಲ್ಲಿ ಬಿಜೆಪಿಯ ಒಂದು ಇಮೇಜ್ ಕುಸಿದು ಬಿತ್ತು, ತಕ್ಷಣವೇ ಎಚ್ಚೆತ್ಕೊಂಡಂತಹ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ ಹೊರಟಿದೆ. ನಳಿನ್ ಕುಮಾರ್ ಕಟೀಲ್ ಇವರು ಇಲ್ಲ ನಾವು ಸುನೀಲ್ನ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ. ಅರೆ ಇವ್ನು ಬಂದ್ಬಿಟ್ಟಿದ್ದಾನೆ ಆಲ್ರೆಡಿ, ಯಾರು ಫೈಟರ್ ರವಿ ಬೆತ್ತಿನಕೆರೆ ಶಂಕರ ನಿಮ್ಮ ಎಲ್ಲ ನಾಯಕರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾನೆ. ತಾನು ಆಗಲೇ ಎಚ್ಡಿಕೋಟೆ ಕ್ಯಾಂಡಿಡೇಟ್ ಅಂತ ಹೇಳ್ತಿದ್ದಾನೆ. ಸೈಲೆಂಟ್ ಸುನೀಲ್ ಬಗ್ಗೆ ಮಾತ್ರ ನೀವು ಮಾತ್ರ ಮಾತಾಡ್ತಾ ಇದ್ದೀರಿ, ನಳಿನ್ ಕುಮಾರ್ ಕಟೀಲ್ ಅವರೇ. ಸೊ ಇವರು ನಾವು ಟಿಕೆಟ್ ಕೊಡಲ್ಲ, ಪಕ್ಷ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಸ್ಟ್ಯಾಂಡರ್ಡ್, ದ್ವಂದ್ವ ಹೇಳಿಕೆಗಳನ್ನ, ದ್ವಂದ್ವ ನೀತಿಯನ್ನ ಬಿಜೆಪಿ ಪಕ್ಷ ಅನುಸರಿಸ್ತಾ ಇದೆ. ಒಟ್ಟಾರೆ ಬಿಜೆಪಿ ಪಕ್ಷಕ್ಕೆ ಈ ಬಾರಿ ಅಧಿಕಾರ ಹಿಡಿಲೇಬೇಕು ಅಂತ ಹೊರಟಿದೆ. ಈ ರೌಡಿ ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಸದ್ಯಕ್ಕೆ ನಮಗೆ ಕಣ್ಣು ಕಾಣಿಸ್ತಾ ಇರೋದು ಈ ಫೈಟರ್ ರವಿ, ಸೈಲೆಂಟ್ ಸುನೀಲ, ಬೆತ್ತಿನಕೆರೆ ಶಂಕರ, ಈ ಮೂಲಕ ಬಿಜೆಪಿಯ ರೌಡಿ ರೌಡಿ ಮೋರ್ಚಾ, ಬಿಜೆಪಿಯ ರೌಡಿ ಮೋರ್ಚಾ ತಯಾರಾಗ್ತಾ ಇದೆ. ಈ ರೌಡಿ ಮೋರ್ಚಾ ಇಟ್ಕೊಂಡು ಏನ್ ಮಾಡ್ತಾರೆ ಬಿಜೆಪಿಯವರು, ಏನ್ ಮಾಡ್ತಾರೆ ಅಂದ್ರೆ ಬಹಳ ಸ್ಪಷ್ಟ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ಇವರು ಟಾರ್ಗೆಟ್ ಮಾಡೋದು ಮುಸ್ಲಿಂ ಸಮುದಾಯವನ್ನ, ಅಲ್ಪಸಂಖ್ಯಾತ ಸಮುದಾಯ. ಅಲ್ಪಸಂಖ್ಯಾತ ಸಮುದಾಯ ಈಗಾಗಲೇ ಕುಕ್ಕರ್ ಬಾಂಬ್ ಅಂತ ಹೇಳಿ ಒಂದು ಬಾಂಬ್ ಅನ್ನು ಹಾಕಿ ಆ ಬಾಂಬ್ ತನಿಖೆ ನಡೀತಲೇ ಇದೆ. ಅದಕ್ಕೆ ಯಾವುದೋ ಒಂದು ಸಂಘಟನೆ ಒಂದು ಮೇಲ್ ಹಾಕುತ್ತೆ, ಅದಕ್ಕೆ ಆ ಮೇಲ್ ತಲೆ ಬುಡ ಇಲ್ಲ, ಮತ್ತೆ ಅದಕ್ಕೆ ಅದ್ರ ಅಡ್ರೆಸ್ ಕೂಡ ಇಲ್ಲ. ಈ ಮತ್ತೆ ಆ ತನಿಖೆ ಕೂಡ ಇನ್ನೂ ಆಗಿಲ್ಲ. ಮತ್ತೆ ಅವನು ಯಾರ ಬಾಂಬ್ ಹಾಕಿದ್ದವನು, ಆ ಬಾಂಬ್ ಹಾಕಿದ್ದವನು ಅವನಿಗೆ ಇನ್ನೂ ಎಚ್ಚರನೆ ಬಂದಿಲ್ಲ, ಇನ್ನೂ ತನಿಖೆ ಅವನ ವಿಚಾರಣೆ ಕೂಡ ಆಗಿಲ್ಲ. ಆದ್ರೆ ಎಲ್ಲಾ ISI ಚಟುವಟಿಕೆಗಳು ಎಲ್ಲಗಳನ್ನ ಹೇಳಾಯ್ತು ಈಗ. ಸೊ ಒಂದು ಕುಕ್ಕರ್ ಬಾಂಬ್ ಸ್ಫೋಟಿಸ್ತಾ ಅಂತ ಹೇಳೋ ಒಬ್ಬನ್ನ ನೀವು ಟೆರರಿಸ್ಟ್ ಅನ್ನೋದಾದ್ರೆ, ಅವನು ಉಗ್ರ ಚಟುವಟಿಕೆ ನಡೆಸ್ತಾನಾದ್ರೆ, ನಿರಂತರವಾಗಿ ದಶಕಗಳ ಕಾಲ ಬೆಂಗಳೂರಲ್ಲಿ ಕೊಲೆ ಮಾಡ್ತಕ್ಕಂತ ದರೋಡೆ ಮಾಡ್ತಕ್ಕಂತ ಸೆಕೆಂಡ್ ಅಂದ್ರೆ ಸೆಕೆಂಡ್ ಟರ್ಮ್ ಬಿಸ್ನೆಸ್ ಮಾಡ್ತಕ್ಕಂತ ಸೈಲೆಂಟ್ ಸುನೀಲ ನಿಮ್ ಪಕ್ಕದಲ್ಲಿ ಹೆಂಗ್ ಕುತ್ಕೋತೀನಿ, ಬೆತ್ತಿನಕೆರೆ ಶಂಕರ ಎಲ್ಲ ಸ್ವಾಮೀಜಿಗಳ ಜೊತೆ ಎಲ್ಲ ನಾಯಕರ ಜೊತೆ ಹೆಂಗ್ ಫೋಟೋ ತೆಗೆಸ್ಕೋತಾನೆ, ಫೈಟರ್ ರವಿ ಹೇಗೆ ಸಚಿವ ಉಪಮುಖ್ಯಮಂತ್ರಿ ಆಗಿರೋದ್ಲೇ ಹೇಗೆ ಹಾರ ಹಾಕಿಸ್ಕೊಂಡು ರಾಜಾರೋಷಕ ರಾಜಕೀಯಕ್ಕೆ ಬರ್ತೀನಿ, ನೀವ್ ಯಾರನ್ನ ಟೆರರಿಸ್ಟ್ ಅಂತ ಕರೀತಾ ಇದ್ದೀರ? ಇದು ಬಿಜೆಪಿಯ ಹಣೆ ಬರಹ. ಇದು ಕೇವಲ ಬಿಜೆಪಿ ಅಂತಲ್ಲ, ರಾಜಕೀಯ ಪಕ್ಷಗಳು ಇಡೀ. ನಾವು ಚುನಾವಣೆಯ ಆಯೋಗದ ಒಂದು ವೆಬ್ಸೈಟ್ ಅನ್ನ ನೋಡಿದ್ರೆ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂತ ಅಭ್ಯರ್ಥಿಗಳಿಗೆ ಹೆಚ್ಚು ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಈ ಬಾರಿ. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಪಕ್ಷ, ಅದು ಬಿಜೆಪಿ ಪಕ್ಷ. ಗುಜರಾತ್ ಚುನಾವಣೆಯಲ್ಲಿ ಕೂಡ ಅತಿ ಹೆಚ್ಚು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಕ್ಷ ಕೂಡ ಟಿಕೆಟ್ ಅನ್ನು ಕೊಟ್ಟಿದೆ, ದೆಹಲಿಯಲ್ಲಿ ಕೊಟ್ಟಿದೆ, ಕಾಂಗ್ರೆಸ್ ಪಕ್ಷ ಕೂಡ ಕೊಟ್ಟಿದೆ, ಯಾರು ಕೂಡ ಹೊರತಲ್ಲ. ಕಾಂಗ್ರೆಸ್ ಪಕ್ಷದ ಕಡೆ ನಲ್ಪಾಡದ ಗುರಿ ಇಟ್ಕೊಂಡು ಬಿಜೆಪಿ ಪ್ರಶ್ನೆ ಮಾಡುತ್ತೆ, ಹಾಗೇನೆ ಹಳೆ ಇತಿಹಾಸವನ್ನು ಕೂಡ ಕೆತ್ಕತ್ತೆ. ಇಂದಿರಾ ಬ್ರಿಗೇಡ್ ಅನ್ನ ಮಾಡಿಕೊಂಡು ದೇವರಾಜ್ ಅರಸ್ ಅವರು, ಜಯರಾಜ್, ಕೊತ್ವಾಲ್ ರಾಮಚಂದ್ರ, ಬೆಕ್ಕನಕಣ್ ರಾಜೇಂದ್ರ, ಸೊ ಇಂಥವ್ರನ್ನ ಇಟ್ಕೊಂಡು ರಾಜಕೀಯ ಮಾಡಿಲ್ವಾ ಅಂತ ಪ್ರಶ್ನೆ ಕೇಳುತ್ತೆ. ಸೊ ಅವ್ರು ಮಾಡಿದ್ರೋ ಗೊತ್ತಿಲ್ಲ. ಆದರೆ ನೀವು ಕೇಡರ್ ಪಕ್ಷ, ನರೇಂದ್ರ ಮೋದಿ ಅಂತಹ ವಿಶ್ವಗುರು ನಾಯಕತ್ವ ಇರತಕ್ಕಂಥ ಪಕ್ಷ, ನಿಮಗೆ ರೌಡಿಗಳ ಸಂಘ ಬೇಕೇ? ನೀವು ರೌಡಿಗಳ ರಾಜ್ಯ ಯಾಕೆ ಮಾಡ್ಬೇಕು? ಕುಕ್ಕರ್ ಬಾಂಬ್ ಸ್ಫಿಡಿಸ್ತವಂಗೆ ಟೆರರಿಸ್ಟ್ ಅಂತ ಕರೆಯೋ ನೀವು, ಕೊಲೆಗಳ ಪಾತಕೆಗಳನ್ನ ಕೊಲೆಗಳನ್ನ ಮಾಡಿ ಆ ಸಾಕ್ಷಿಗಳನ್ನ ಮುಚ್ಚಿ ತಲೆ ಮರೆಸ್ಕೊಂಡಿರೋರ್ನ, ಅಪ್ಸ್ಟ್ಯಾಂಡಿಂಗ್ ಲಿಸ್ಟ್ ಅಲ್ಲಿ ಇರೋರ್ನ ನಿಮ್ ಪಕ್ಕ ಕೂರಿಸ್ಕೊಂಡು ಸನ್ಮಾನ ಮಾಡಿ ಅವ್ರ ರಾಜಕೀಯ ಕರ್ಕೊಂಬತ್ತಾ ಇದ್ದೀರಿ, ನಿಮ್ ಟಿಕೆಟ್ ಅನ್ನ ಕೊಡಕ್ತಾ ಇದ್ರಿ. ಎಲ್ಲ ಮಾಧ್ಯಮಗಳ ಟೀಕೆ ಬಂದ ತಕ್ಷಣ ಈಗ ಅವರನ್ನ ಪಕ್ಷೇತರವಾಗಿ ಕಣಕ್ಕಿಳಿಸಿ ನಂತರ ಬಿಜೆಪಿಗೆ ಸೇರಿಸ್ಕೊಳ್ಳೋ ಮಾಡೋ ಹುನ್ನಾರ ಇದೆಯಲ್ಲ, ನಿಜವಾಗ್ಲಿ ಇದಕ್ಕೂ ಪ್ರಜಾಪ್ರಭುತ್ವದ ಕೊಲೆ,
ಶೇಮ್ ಶೇಮ್ ಶೇಮ್. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.